ಕರ್ನಾಟಕದಲ್ಲಿ ಡಿಪ್ಲೊಮಾ ವ್ಯಾಸಂಗ ಮಾಡ್ತಾ ಇರತಕ್ಕಂತ ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮಗೆ ನನ್ನ ಈ ಯೂಟ್ಯೂಬ್ ಚಾನೆಲ್ನಲ್ಲಿ ಸೆಕೆಂಡ್ ಸೆಮಿಸ್ಟರ್ ಡಿಪ್ಲೊಮಾ ಓದ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ವಿಷಯದ ಎಕ್ಸಾಮ್ಗೆ ಬರತಕ್ಕಂಥ ಬಹುಮುಖ್ಯ ಪ್ರಶ್ನೆಗಳು, 90% ಅದೇ ಪ್ರಶ್ನೆ ಬರಬೇಕು, ಆ ಥರ ಪ್ರಶ್ನೆಗಳನ್ನ ತಗೊಂಡು ಸಾಲ್ವ್ ಮಾಡ್ತಾ ಇದ್ದೀನಿ. ಇಲ್ಲಿ ತನಕ 9 ಪ್ರಶ್ನೆಗಳನ್ನು ಬಿಡಿಸಿದ್ದೀನಿ, ಇವತ್ತು 10ನೇ ಪ್ರಶ್ನೆ ಬಿಡಿಸ್ತಾ ಇದ್ದೀನಿ. ಹಲೋ ವಿದ್ಯಾರ್ಥಿಗಳು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡ್ತಾ ಇದ್ದಾರೆ, ಪ್ರಶ್ನೆ ಪತ್ರಿಕೆ ಬೇಕು ಸರ್ ನಮಗೆ ಅಂತ. ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ಮತ್ತು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮಗೆ ಕ್ವಶನ್ ಪೇಪರ್ ಸಿಗುತ್ತೆ. ಈಗ ಈ ಪ್ರಶ್ನೆಗೆ ಬರೋಣ. ಇಫ್ ವೈ ಈಸ್ ಈಕ್ವಲ್ ಟು ಸೈನ್ ಲಾಗ್ ಎಕ್ಸ್, ಪ್ರೂವ್ ದಟ್ ಎಕ್ಸ್ ಸ್ಕ್ವೇರ್ ವೈ ಟು ಪ್ಲಸ್ ಎಕ್ಸ್ ವೈ ಒನ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಝೀರೋ. ನಿನ್ನೆ ಹಿಂದಿನ ವಿಡಿಯೋನಲ್ಲಿ ಮಾಡಿರ್ತಕ್ಕಂಥ ಟೈಪ್ ಕ್ವಶನ್ ಅಲ್ಲಿ ಲಾಸ್ಟ್ ಟೈಪ್ ಇದು. ಈಗ ಈ ಪ್ರಶ್ನೆ ಬಿಡಿಸ್ಬೇಕಂತಂದ್ರೆ ನಿಮಗೆ ಒಂದಷ್ಟು ಬೇಸಿಕ್ಸ್ ಫಾರ್ಮುಲಾಗಳು ಅದೆಲ್ಲ ಗೊತ್ತಿರಬೇಕು. ನೋಡಿ, ಮೊದಲನೇದೇನಪ್ಪ ನಿಮ್ಗೆ ಗೊತ್ತಿರಬೇಕು ಅಂತಂದ್ರೆ ಡಿ ಬೈ ಡಿ ಎಕ್ಸ್ ಸೈನ್ ಎಕ್ಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಡಿ ಬೈ ಡಿ ಎಕ್ಸ್ ಸೈನ್ ಎಕ್ಸ್ ಅಂತಂದ್ರೆ ಕಾಸ್ ಎಕ್ಸ್. ನಿಮಗೆ ಫಸ್ಟ್ ಪ್ರಿನ್ಸಿಪಲ್ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿದ್ದೆ ಫಸ್ಟ್ ವಿಡಿಯೋನಲ್ಲೇ. ಡಿ ಬೈ ಡಿ ಎಕ್ಸ್ ಸೈನ್ ಎಕ್ಸ್ ಅಂದ್ರೆ ನೆನ್ಪಿಟ್ಕೊಳ್ಳಿ ಕಾಸ್ ಎಕ್ಸ್. ಅದೇ ತರ ಡಿ ಬೈ ಡಿ ಎಕ್ಸ್ ಕಾಸ್ ಎಕ್ಸ್ ಅಂತಂದ್ರೆ ಮೈನಸ್ ಸೈನ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಸೈನ್ ಎಕ್ಸ್ ಅಂದ್ರೆ ಕಾಸ್ ಎಕ್ಸ್, ಡಿ ಬೈ ಡಿ ಎಕ್ಸ್ ಕಾಸ್ ಎಕ್ಸ್ ಅಂದ್ರೆ ಮೈನಸ್ ಸೈನ್ ಎಕ್ಸ್. ಅದೇ ತರ ಇನ್ನೂ ಒಂದು ಬೇಕು, ಡಿ ಬೈ ಡಿ ಎಕ್ಸ್ ಲಾಗ್ ಎಕ್ಸ್ ಅಂತಂದ್ರೆ ಒನ್ ಬೈ ಎಕ್ಸ್. ಡಿ ಬೈ ಡಿ ಎಕ್ಸ್ ಲಾಗ್ ಎಕ್ಸ್ ಅಂದ್ರೆ ಒನ್ ಬೈ ಎಕ್ಸ್. ಇಷ್ಟು ಫಾರ್ಮುಲಾಗಳು ಈ ಪ್ರಾಬ್ಲಮ್ಗೆ ಬೇಕು. ಇದರ ಜೊತೆಗೆ ಈಗ ನಿಮ್ಗೆ ಡಿ ಬೈ ಡಿ ಎಕ್ಸ್ ಸೈನ್ ಎಕ್ಸ್ ಅಂತಂದ್ರೆ ಕಾಸ್ ಎಕ್ಸ್, ಅದೇ ತರ ಡಿ ಬೈ ಡಿ ಎಕ್ಸ್ ಸೈನ್ ಟೂ ಎಕ್ಸ್ ಅಂತ ಏನಾದ್ರು ಇದ್ರೆ, ಸೈನ್ ಟೂ ಎಕ್ಸ್ ಅಂತ ಇದ್ರೆ ಇದಕ್ಕೆ ಟೂ ಕಾಸ್ ಎಕ್ಸ್ ಅಂತ ಬೀಳುತ್ತೆ. ಸೈನ್ ಎಕ್ಸ್ಗೆ ಕಾಸ್ ಎಕ್ಸ್, ಸೈನ್ ಟೂ ಎಕ್ಸ್ ಬಂದ್ರೆ ಟೂ ಕಾಸ್ ಎಕ್ಸ್. ಅದೇ ತರ ಸಪೋಸ್ ಸೈನ್ ತ್ರೀ ಎಕ್ಸ್ ಬಂದ್ರೆ ಏನ್ ಬರೀಬೇಕಾಗುತ್ತೆ, ತ್ರೀ ಕಾಸ್ ಎಕ್ಸ್. ಟೂ ಸೈನ್ ತಪ್ಪಾಗಿದೆ, ಟೂ ಕಾಸ್ ಟೂ ಎಕ್ಸ್. ಅದೇ ತರ ಸೈನ್ ತ್ರೀ ಎಕ್ಸ್ ಬಂದ್ರೆ ತ್ರೀ ಕಾಸ್ ತ್ರೀ ಎಕ್ಸ್. ಸೈನ್ ಫೈವ್ ಎಕ್ಸ್ ಬಂದ್ರೆ ಫೈವ್ ಕಾಸ್ ಫೈವ್ ಎಕ್ಸ್. ನೋಡಿ, ಇದು ಹೆಂಗಿದೆ ಹಂಗೆ ಬರೀಬೇಕು. ಈ ಟೂ ಏನಾಗುತ್ತೆ, ಆಚೆ ಕಡೆ ಬರುತ್ತೆ. ಇಂಟಿಗ್ರೇಷನ್ ಅಲ್ಲಿ ಡಿವೈಡ್ ಆಗ್ತಾ ಇತ್ತು, ಡಿಫ್ರೆನ್ಸಿಯೇಷನ್ ಅಲ್ಲಿ ಈ ಕಡೆ ಪಕ್ಕದಲ್ಲಿ ಬರೀಬೇಕು, ಇಂಟು ಮಲ್ಟಿಪ್ಲೈ ಮಾಡಿ ಬರೀಬೇಕು. ಅದೇ ತರ ಸೈನ್ ಸೆವೆನ್ ಎಕ್ಸ್ ಅಂತ ಬಂದ್ರೆ ಏನ್ ಬರ್ಬೋದು, ಸೆವೆನ್ ಕಾಸ್ ಸೆವೆನ್ ಎಕ್ಸ್. ಅದೇ ತರ ನಿಮ್ಗೆ ಸಪೋಸ್ ಡಿ ಬೈ ಡಿ ಎಕ್ಸ್ ಸೈನ್ ಟೂ ಎಕ್ಸ್ ಬಂದು ನಿಮ್ಗೆ ಹಿಂಗಿತ್ತು ಅಂದ್ಕೊಳ್ಳಿ, ಸೈನ್ ಲಾಗ್ ಎಕ್ಸ್ ಈ ಪ್ರಶ್ನೆಗೆ ಇರ್ಬೇಕು. ಸೈನ್ ಲಾಗ್ ಎಕ್ಸ್ ಹಂಗೇನೆ ಇದೆ ನೋಡಿ, ಈ ತರ ಬಂದಾಗ ಈ ಸೈನ್ ಒಳಗಡೆ ಈ ತರ ಬೇರೆ ಏನೋ ಬಂದಾಗ, ಬೇರೆ ಏನೋ ಅಂತಂದ್ರೆ ಈ ತರ ಲಾಗ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅಥವಾ ಎಕ್ಸ್ ಪ್ಲಸ್ ಟೂ ಆ ತರ ಎಲ್ಲ ಬಂದಾಗ ನೀವು ಇದನ್ನ ಸುಮ್ಮನೆ ಮನಸ್ಸಲ್ಲಿ ಎಕ್ಸ್ ಅಂತ ಅನ್ಕೋಬೇಕು, ಮನಸ್ಸಲ್ಲಿ ಎಕ್ಸ್ ಅನ್ಕೋಬೇಕು, ಅವಾಗ ಸೈನ್ ಎಕ್ಸ್ ಅಂತ ಇರ್ತದೆ. ಸೈನ್ ಎಕ್ಸ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ, ಕಾಸ್ ಎಕ್ಸ್ ಬರುತ್ತೆ. ಇದನ್ನ ಏನ್ ಮಾಡ್ಬೇಕಂದ್ರೆ ಕಾಸ್ ಲಾಗ್ ಎಕ್ಸ್ ಅಂತ ಬರೀಬೇಕು. ನೋಡಿ, ಕಾಸ್ ಲಾಗ್ ಎಕ್ಸ್ ಅಂತ ಬರ್ಬಿಟ್ಟು ನಿಲ್ಸಂಗಿಲ್ಲ, ಈ ಒಳಗಡೆ ಇರ್ತದಲ್ಲ ಇದನ್ನ ಇನ್ನೊಂದ್ಸಲ ಡಿಫ್ರೆನ್ಶಿಯೇಟ್ ಮಾಡಬೇಕು, ಡಿ ಬೈ ಡಿ ಎಕ್ಸ್ ಲಾಗ್ ಎಕ್ಸ್ ಅಂತ ಬರುತ್ತೆ. ನೋಡಿ, ಸೈನ್ ಲಾಗ್ ಎಕ್ಸ್ ಅಂತ ಬಂದ್ರೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕಂದ್ರೆ ಸೈನ್ ಎಕ್ಸ್ ಅಂತ ಅನ್ಕೋಬೇಕು, ಇದನ್ನ ಫುಲ್ ಎಕ್ಸ್ ಅನ್ಕೋಬೇಕು. ಸೈನ್ ಎಕ್ಸ್ ಅಂತ ಬಂದಾಗ ಕಾಸ್ ಅಂತ ಬರುತ್ತೆ, ಸೈನ್ ಲಾಗ್ ಎಕ್ಸ್ ಇರೋದ್ರಿಂದ ಕಾಸ್ ಲಾಗ್ ಎಕ್ಸ್. ಇದ್ರ ಜೊತೆಗೆ ಏನ್ ಮಾಡ್ಬೇಕು, ಇಂಟು ಹಾಕ್ಬಿಟ್ಟು ಈ ಬ್ರಾಕೆಟ್ ಒಳಗಡೆ ಏನಿದೆ ಅದನ್ನ ಇನ್ನೊಂದ್ಸಲಿ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ನೋಡಿ, ಈ ತರ ಮಾಡಿದಾಗ ಏನಾಗುತ್ತೆ, ಕಾಸ್ ಲಾಗ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಲಾಗ್ ಎಕ್ಸ್ ಅಂದ್ರೆ ಏನು, ಒನ್ ಬೈ ಎಕ್ಸ್. ನೋಡಿ, ಇದೇನಾಗುತ್ತೆ, ಕಾಸ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. ಕಾಸ್ ಲಾಗ್ ಎಕ್ಸ್
sin log x ನ ಡಿಫರೆನ್ಷಿಯೇಟ್ ಮಾಡಿದ್ರೆ cos log x divided by x ಆಗುತ್ತೆ ಅದೇ ತರ d by dx cos log x ಇದನ್ನ ಡಿಫರೆನ್ಷಿಯೇಟ್ ಮಾಡಬೇಕಂದ್ರೆ ನೋಡಿ ಒನ್ಸ್ ಅಗೇನ್ ಈಗ sin log x ಇದ್ದಾಗ ನಾವು ಏನು ಮಾಡ್ತೀವಿ cos log x ಅಂತ ಬರ್ದಿ log x ಅನ್ನು ಇನ್ನೊಂದು ಸಲ ಡಿಫರೆನ್ಷಿಯೇಟ್ ಮಾಡ್ತೀವಿ cos log x ಇದ್ದಾಗ cos x ಗೆ ಏನು minus sin ಅಲ್ವಾ minus sin log x ಅಂತ ಬರ್ದಿ ಈ log x ನ ಇನ್ನೊಂದು ಸಲ ಡಿಫರೆನ್ಷಿಯೇಟ್ ಮಾಡಬೇಕು d by dx log x ಅವಾಗ ಏನಾಗುತ್ತೆ minus sin log x into 1 by x ಇದು minus sin log x whole divided by x ಅಂತ ಬರುತ್ತೆ ನೋಡಿ ನಿಮಗೆ ಈಗ d by dx sin x ಅಂದ್ರೆ ಗೊತ್ತು cos x ಅಂತ d by dx cos x ಅಂದ್ರೆ ಗೊತ್ತು minus sin x ಅಂತ d by dx log x ಅಂದ್ರೆ ಗೊತ್ತು 1 by x ಅಂತ d by dx sin log x ಅನ್ನು ಡಿಫರೆನ್ಷಿಯೇಟ್ ಮಾಡಬೇಕಂದ್ರೆ ನೋಡಿ cos log x into d by dx log x ಅದು 1 by x ಆಗುತ್ತೆ ಇದನ್ನ ಮಲ್ಟಿಪ್ಲೈ ಮಾಡಿದಾಗ cos log x divided by x ಅಂತ ಬರುತ್ತೆ ಅದೇ ತರ d by dx cos log x ಡಿಫರೆನ್ಷಿಯೇಟ್ ಮಾಡಬೇಕಂದ್ರೆ ನೋಡಿ ಈ ತರ ಮಾಡಬೇಕು ನೋಡಿ ಇದಿಷ್ಟು ನಿಮಗೆ ಗೊತ್ತಿತ್ತು ಅಂತಂದ್ರೆ ಈ ಪ್ರಶ್ನೆಗೆ ಉತ್ತರನ ಆರಾಮದಲ್ಲಿ ಕಂಡುಹಿಡ್ಕೋಬಹುದು ಇದಾದ ಮೇಲೆ ನೋಡಿ ಈಗ ಪ್ರಶ್ನೆಗೆ ಬರ್ತೀನಿ ಎಕ್ಸಾಮ್ ಅಲ್ಲಿ ಇವೆಲ್ಲ ಏನು ಬರೆಯಂಗಿಲ್ಲ ಇವೆಲ್ಲ ನಿಮಗೆ ಹೇಳ್ಕೊಡ್ತಾ ಇರೋದು ಏನಕ್ಕಪ್ಪ ಅಂತಂದ್ರೆ ಈ ಪ್ರಶ್ನೆಗೆ ಆನ್ಸರ್ ಮಾಡಬೇಕಂದ್ರೆ ಈಗ ನಿಮಗೆ ಏನು ಗೊತ್ತಿಲ್ಲ ಅನ್ಕೊಳ್ಳಿ ಫಾರ್ಮುಲಾನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಟ್ ಲೀಸ್ಟ್ ಬರೀ ಇಷ್ಟು ಗೊತ್ತಿದ್ರೆ ಸಾಕು ಈ ಐಡಿಯಾ ಗೊತ್ತಿದ್ರೆ ಈ ಲೆಕ್ಕನ ಬಿಡಿಸ್ಬೋದು ಈಸಿಯಾಗಿ ಬಿಡಿಸ್ಬೋದು ಈಗ ಪ್ರಶ್ನೆಗೆ ಬರ್ತೀನಿ ನೋಡಿ ನಿಮಗೆ ಹೇಳ್ಕೊಟ್ಟೆ ಈ ತರ ಪ್ರಶ್ನೆ ಬಂದಾಗೆಲ್ಲ ಈ ತರ ಪ್ರಶ್ನೆಗಳು ಬಂದಾಗ ಫಸ್ಟ್ ಇದನ್ನ ಒಂದ ಸರಿ ಡಿಫರೆನ್ಷಿಯೇಟ್ ಮಾಡಬೇಕು ಒಂದ ಸರಿ ಡಿಫರೆನ್ಷಿಯೇಟ್ ಮಾಡಿದ್ರೆ y ನ ಒಂದ ಸರಿ ಡಿಫರೆನ್ಷಿಯೇಟ್ ಮಾಡಿದ್ರೆ dy/dx ಅಂತ ಬರುತ್ತೆ dy/dx ಅಂದ್ರೂ ಒಂದೇ y1 ಅಂದ್ರೂ ಒಂದೇ ನೋಡಿ y1 ಅಂತ ತಗೊಳ್ಳೋಣ y1 is equal to d/dx sin log x ಈಗ ತಾನೇ ನಿಮಗೆ sin log x ಬಂದಾಗ ಯಾವ ತರ ಡಿಫರೆನ್ಷಿಯೇಟ್ ಮಾಡೋದು ಅಂತ ಹೇಳ್ಕೊಟ್ಟೆ ನೋಡಿ sin log x ಬಂದಾಗ cos log x into d by dx log x cos log x into d by dx log x ನೋಡಿ cos log x d by dx log x ಅಂದ್ರೆ ಏನು 1 by x this is equal to y1 or y1 is equal to cos log x whole divided by x ಅಂತ ಬರೆಯಬಹುದು ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕತ್ತೀನಿ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು ನೋಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಏನು ಇಲ್ಲ ಅಂದ್ರೆ 1 ಅಂತ ಹಾಕೋಬೇಕು 1 * cos log x x * y1 ನೋಡಿ ಇದೇನಾಗುತ್ತೆ x * y1 = cos log x ಅಂತ ಬರುತ್ತೆ ಇದಾದ ಮೇಲೆ ಏನು ಮಾಡಬೇಕು ಇದನ್ನ ಇನ್ನೊಂದು ಸರಿ ಡಿಫರೆನ್ಷಿಯೇಟ್ ಮಾಡಬೇಕು ನೋಡಿ ಈಗ ಇದನ್ನ ಡಿಫರೆನ್ಷಿಯೇಟ್ ಮಾಡಬೇಕಂದ್ರೆ ಇದಕ್ಕೆ ಪ್ರಾಡಕ್ಟ್ ರೂಲ್ ಹಾಕಬೇಕು ನಿಮಗೆ ಹಿಂದೆ ಒಂದು ಮೂರು ಲೆಕ್ಕ ಕ್ವೆಶ್ಚನ್ ನಂಬರ್ 9 8 ಮತ್ತೆ 7 ಅಲ್ಲಿ ಪ್ರಾಡಕ್ಟ್ ರೂಲ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ ನೋಡಿ ಈ ತರ ಎರಡು ಬಂದಾಗ ಪ್ರಾಡಕ್ಟ್ ಆಫ್ ಟೂ ವೇರಿಯೇಬಲ್ಸ್ ಬಂದಾಗ ಪ್ರಾಡಕ್ಟ್ ರೂಲ್ ಹಾಕಬೇಕು ಪ್ರಾಡಕ್ಟ್ ರೂಲ್ ಹಾಕಬೇಕಂದ್ರೆ ಫಸ್ಟ್ ಫಂಕ್ಷನ್ ಹಂಗೆ ಬರ್ಕೋಬೇಕು ಫಸ್ಟ್ ಫಂಕ್ಷನ್ ಹಂಗೆ ಬರ್ಕೋಬೇಕು ಫಸ್ಟ್ ಫಂಕ್ಷನ್ ಅಂದ್ರೆ ಇಲ್ಲಿ x ಸೆಕೆಂಡ್ ಫಂಕ್ಷನ್ ಅನ್ನ ಡಿಫರೆನ್ಷಿಯೇಟ್ ಮಾಡಬೇಕು d/dx y1 ಪ್ಲಸ್ ಸೆಕೆಂಡ್ ಫಂಕ್ಷನ್ ಹಂಗೆ ಬರ್ಕೋಬೇಕು ಸೆಕೆಂಡ್ ಫಂಕ್ಷನ್ ಹಂಗೆ ಬರ್ಕೋಬೇಕು d/dx x ಫಸ್ಟ್ ಫಂಕ್ಷನ್ ಡಿಫರೆನ್ಷಿಯೇಟ್ ಮಾಡಬೇಕು ಈ ಕಡೆನೂ ಅದೇ ತರ ಡಿಫರೆನ್ಷಿಯೇಟ್ ಮಾಡಬೇಕು d/dx cos log x ಈಗ ಇಲ್ಲಿ ನಿಮಗೆ d/dx y1 ಅಂತಂದ್ರೆ ಹೇಳ್ಕೊಟ್ಟಿದ್ದೆ ಲಾಸ್ಟ್ ಕ್ಲಾಸ್ ಅಲ್ಲಿ d/dx y1 ಅಂತಂದ್ರೆ y2 d/dx x ಅಂತಂದ್ರೆ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ 1 ಈಗ ಇದನ್ನ ಕಂಟಿನ್ಯೂ ಮಾಡಿದ್ರೆ x into y2 ನೋಡಿ d/dx y1 ಇದೆ y2 ಪ್ಲಸ್ y1 into d/dx x ಅಂದ್ರೆ 1 ನೋಡಿ ಈಗ ಇದನ್ನ ನಿಮಗೆ ಹೇಳ್ಕೊಟ್ಟೆ ಈಗ ತಾನೇ d/dx cos log x ಅಂತ ಬಂದ್ರೆ ಏನು ಮಾಡಬೇಕು minus sin log x into d/dx log x x y2 plus y1 is equal to minus sin log x into d by dx log x ಅಂದ್ರೆ 1 by x
x into y2 plus y1 is equal to minus sine log x whole divided by x आगते इगा निम्गे y अंतंद्रे नो sin log x अंते नारा बंद्रे नो y अंत बरीबोदो नोड इले sin log x अंत बंदिदे अदर जागदले y अंत आकना xy2 plus y1 is equal to minus y by x ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾತೀನಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನೋಡಿ ಈ ತರ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು ಇಲ್ಲಿ ಏನಿಲ್ಲ ಅಂದ್ರೆ ಡಿವೈಡೆಡ್ ಬೈ 1 1 ಇಂಟು ಮೈನಸ್ ವೈ ಎಕ್ಸ್ ಇಂಟು ಇದು ನೋಡಿ ಎಕ್ಸ್ ಇಂಟು ಎಕ್ಸ್ ವೈ ಟು ಪ್ಲಸ್ ವೈ ಒನ್ ಇಸ್ ಈಕ್ವಲ್ ಟು ಮೈನಸ್ ವೈ ಇಂಟು ಒನ್ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ವೈ ಟು ಪ್ಲಸ್ ಎಕ್ಸ್ ವೈ ಒನ್ ಇಸ್ ಈಕ್ವಲ್ ಟು ಮೈನಸ್ ವೈ ಈ ಮೈನಸ್ ವೈ ನ ಈ ಕಡೆ ತಗೊಂಡ್ರೆ x square y2 plus x y1 plus y is equal to 0 ನೋಡಿ ನಮಗೆ ಏನು ಬೇಕು ಅದು ಸಿಕ್ತು ನಮಗೆ ಏನು ಬೇಕಾಗಿದೆ ಅದು ಸಿಕ್ತಾ ಇದೆ ನೋಡಿ ಇಲ್ಲಿಗೆ ಈ ಪ್ರಶ್ನೆಯ ಉತ್ತರ ನಮಗೆ ಸಿಕ್ಕಾಗಿದೆ ನೋಡಿ ಇಲ್ಲಿ ನಾನು ಇಲ್ಲಿ ತನಕ ಬಿಡಿಸಿರೋ ಲೆಕ್ಕಗಳು ನಿಮಗೆ ಸ್ವಲ್ಪ ಎಲ್ಲ ದೊಡ್ಡ ದೊಡ್ಡದು ಅಂತ ಅನ್ಸುತ್ತೆ ಬಟ್ ಅದೇನಪ್ಪಾ ಅಂತಂದ್ರೆ ಎಲ್ಲ ಆರ್ ಆರ್ ನಂಬರ್ದು ಅಥವಾ 5 5 ನಂಬರ್ ಅಂಕಗಳಿವೆ ಜಾಸ್ತಿ 6 ಮಾರ್ಕ್ಸ್ ಗೆ ಕೇಳೋದು ಈಗ ನಾನು ಇದನ್ನೆಲ್ಲ ಏನಕ್ಕಪ್ಪ ಈ ತರ ಸ್ಟೆಪ್ಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನೀವು ಈ ಪ್ರಶ್ನೆನ ಫುಲ್ ಕರೆಕ್ಟ್ ಆಗಿ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಕರೆಕ್ಟ್ ಆಗಿ ಮಾಡಬಹುದು ಸಪೋಸ್ ನಿಮಗೆ ಫುಲ್ ಕರೆಕ್ಟ್ ಆಗಿ ಈ ತನಕ ಮಾಡಕ ಆಗಿಲ್ಲ ಅಂತಂದ್ರೆ ಅಟ್ ಲೀಸ್ಟ್ ಒಂದು ಎರಡು ಮೂರು ಸಲಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ನೋಡಿ ಇದು ಒಂದು ಸಲಿ ಡಿಫರೆನ್ಷಿಯೇಟ್ ಮಾಡಬಹುದು ಇನ್ನೊಂದು ಸಲಿ ಡಿಫರೆನ್ಷಿಯೇಟ್ ಮಾಡಬಹುದು ನೋಡಿ ಬರಿ ಇಷ್ಟೇ ಮಾಡಿದ್ರೂನು 2 ಮಾರ್ಕ್ಸ್ ಬರುತ್ತೆ ನೀವು ಇದನ್ನ ಅಟೆಂಡ್ ಮಾಡಿದ್ರೆ ಸಾಕು ನಿಮಗೆ 50% ಮಾರ್ಕ್ಸ್ ಬರುತ್ತೆ 6 ಮಾರ್ಕ್ಸ್ ಗೆ ಇದು ಅಟೆಂಡ್ ಮಾಡಿ ಸಪೋಸ್ ನಿಮಗೆ ಲಾಸ್ಟ್ ಗೆ ಆನ್ಸರ್ ಬಂದಿಲ್ಲ ಅನ್ಕೊಳ್ಳಿ ಬರದೇ ಇದ್ರು ಪರವಾಗಿಲ್ಲ ಇದಕ್ಕೆಲ್ಲ ಮಾರ್ಕ್ಸ್ ಇರ್ತದೆ ಅದರಿಂದ ನೀವು ಯಾವುದೇ ಪ್ರಶ್ನೆಗಳು ದೊಡ್ಡದು ಅಂತ ಎದುರುಕಬಾರದು ಎರಡು ಮೂರು ಸಲಿ ಪ್ರಾಕ್ಟೀಸ್ ಮಾಡಿದ್ರೆ ಯಾವ ದೊಡ್ಡದಿದ್ರೂ ನೀವು ಆರಾಮದಲ್ಲಿ ಈಸಿಯಾಗಿ ಕಲ್ತ್ಕೊ ಬಿಡ್ತೀರಾ ನೋಡಿ ಸ್ಟೆಪ್ಸ್ ಎಲ್ಲ ಸಿಂಪಲ್ ಆಗಿ ಮಾಡಿದ್ದೀನಿ ನೋಡಿ ಇಲ್ಲಿಗೆ ಈ ಪ್ರಶ್ನೆಯ ಉತ್ತರ ಸಿಕ್ಕಿದೆ ಇಲ್ಲಿಗೆ ನಾನು ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ ಯಾರ್ಯಾರು ಈ ವಿಡಿಯೋನ ನೋಡಿದ್ರೋ ಅವರಿಗೆಲ್ಲ ಧನ್ಯವಾದಗಳು ನೀವು ಈ ನಮ್ಮ YouTube ಚಾನೆಲ್ ನ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಗಳಿಗೆ ಹೇಳಬೇಕು ವ್ಯೂಸ್ ಜಾಸ್ತಿ ನೋಡಬೇಕು ಶೇರ್ ಮಾಡಬೇಕು ಲೈಕ್ ಮಾಡಬೇಕು ಮತ್ತೆ ಮತ್ತೊಮ್ಮೆ ಹೇಳ್ತಾ ಇದೀನಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಈ ಕ್ವೆಶ್ಚನ್ ಪೇಪರ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಇದೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ಇಂಪಾರ್ಟೆಂಟ್ ಕ್ವೆಶ್ಚನ್ ದು ಕ್ವೆಶ್ಚನ್ ಪೇಪರ್ ಇದೆ ನಾನು ಇಲ್ಲಿ ಆ ಕ್ವೆಶ್ಚನ್ ಪೇಪರ್ ಅಲ್ಲಿರೋ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಇರೋದು ನಿಮಗೆಲ್ಲ ಒಳ್ಳೆಯದಾಗಲಿ ಎಕ್ಸಾಮ್ಗೆ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ಬರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ